ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಮಾವಾಸ್ಯ ದಿನ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಿದೆ. ಆ ಒಂದು ಪೂಜಾ ವಿಧಾನವನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿ ಅಮಾವಾಸ್ಯ ದಿನ ಒಂದು ಲಕ್ಷ್ಮೀ ಪೂಜೆಯನ್ನು ನೆರವೇರಿಸೋದ್ರಿಂದ ಮನೆಯಲ್ಲಿ ಒಂದು ಅಭಿವೃದ್ಧಿ ಅನ್ನೋದು ಕಾಣ್ಬೋದು. ಆರ್ಥಿಕ ಸಮಸ್ಯೆ ಆಗ್ಬೋದು, ಆರ್ಥಿಕ ಬಿಕ್ಕಟ್ಟಾಗ್ಬೋದು, ಹಣಕಾಸು ಕೈಯಲ್ಲಿ ಉಳಿತಾ ಇಲ್ಲ, ಕೈಯಲ್ಲಿ ಸೇರ್ತಾ ಇಲ್ಲ ಅಂತ ಹೇಳಿದ್ರೆ ಅದೆಲ್ಲದಕ್ಕೂ ಒಂದು ಪರಿಹಾರ ಈ ಒಂದು ಅಮಾವಾಸ್ಯೆ ಲಕ್ಷ್ಮೀ ಪೂಜೆ. ಖಂಡಿತವಾಗ್ಲೂ ತುಂಬ ಒಳ್ಳೆ ರಿಸಲ್ಟ್ಸ್ ಅನ್ನೋದು ಬರುತ್ತೆ. ಪ್ರತಿ ತಿಂಗಳು ಬರುವಂಥ ಅಮಾವಾಸ್ಯೆ ದಿನ ಸಂಜೆ ನೀವು ಗೋಧೂಳಿ ಸಮಯದಲ್ಲಿ 5ರಿಂದ 6ವರೆಗೆ ಈ ಪೂಜೆಯನ್ನು ಲಕ್ಷ್ಮೀ ದೇವಿಗೆ ನೆರವೇರಿಸಿದ್ದೆ ಆದರೆ ತುಂಬ ಒಳ್ಳೆ ಫಲಿತಾಂಶಗಳು ನಿಮಗೆ ತಕ್ಷಣ ಸಿಗುತ್ತೆ. ಪ್ರತಿ ತಿಂಗಳು ನಾನು ಹೇಗೆ ಸರಳವಾಗಿ ಈ ಒಂದು ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡ್ತೀನಿ ಅನ್ನೋದನ್ನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಅಮಾವಾಸ್ಯೆ ಹಿಂದಿನ ದಿನವೇ ನೀವು ಮನೆಯನ್ನು ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೋಬೇಕು. ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ಅರಿಶಿನ ಕುಂಕುಮ ಗಂಧವನ್ನು ದೇವ್ರ ಫೋಟೋಗಳಿಗೆ ವಿಗ್ರಹಗಳಿಗೆ ಇಟ್ಟು ರೆಡಿ ಮಾಡ್ಕೋಬೇಕು. ಪೂಜಾ ದಿನ ಬೆಳಗ್ಗೆ ಹೊಸಲೆಲ್ಲ ಒರೆಸಿ ಅರಿಶಿನ ಕುಂಕುಮ ರಂಗೋಲಿಗಳನ್ನು ಇಟ್ಕೋಬೇಕು. ನೀವು ಸಹ ಪೂಜಾ ದಿನ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಯನ್ನು ಉಟ್ಕೋಬೇಕು. ಕೈಗೆ ಬಳೆಗಳನ್ನು ತೊಟ್ಟು ತಲೆಗೆ ಹೂವನ್ನು ಮುಡ್ಕೊಂಡು ಪೂಜೆಯನ್ನು ಶುರು ಮಾಡಬೇಕು. ಈ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಗೆ ಕೆಲವು ವಸ್ತುಗಳನ್ನು ಅಣಿ ಮಾಡಿ ಇಟ್ಕೋಬೇಕು. ಅದರಲ್ಲಿ ತಾವರೆ ಬೀಜ, ಕಾಯಿನ್ಸು, ಮಲಾರ್ ಬಳೆಗಳು ತುಂಬ ಮುಖ್ಯವಾಗಿ ಬೇಕಾಗುತ್ತೆ. ಇವುಗಳೆಲ್ಲ ದೇವಿ ಅರ್ಚನೆ ಮಾಡಬೇಕಾದ್ರೆ ಉಪಯೋಗಿಸ್ಕೋಬೇಕಾಗುತ್ತೆ. ಇದರ ಜೊತೆಗೆ ಕುಂಕುಮ, ಅಕ್ಷತೆ ಹೂವುಗಳನ್ನು ಸಹ ರೆಡಿ ಮಾಡ್ಕೋಬೇಕು. ಈ 5 ವಸ್ತುಗಳನ್ನು ಉಪಯೋಗಿಸ್ಕೊಂಡು ಮಹಾಲಕ್ಷ್ಮಿಗೆ ಅಮಾವಾಸ್ಯೆ ದಿನ ಅರ್ಚನೆ ಮಾಡಿದ್ದೆ ಆದರೆ ತುಂಬ ಒಳ್ಳೆ ಫಲಿತಾಂಶಗಳು ಸಿಗುತ್ತೆ. ಪ್ರತಿ ತಿಂಗಳು ನಾನು ಮಾಡ್ತಾ ಬರ್ತಾ ಇದ್ದೀನಿ, ತುಂಬ ಒಳ್ಳೆ ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ. ಲಕ್ಷ್ಮೀದೇವಿ ವಿಗ್ರಹವನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಹೂಗಳನ್ನು ನಾನು ಮೊದಲೇ ಅಲಂಕಾರ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ತುಪ್ಪದ ದೀಪ ಮತ್ತು ಕೆಂಪಾರತಿಯನ್ನು ರೆಡಿ ಮಾಡ್ಕೋಬೇಕು. ನಂತರ ನೈವೇದ್ಯಕ್ಕೆ ನಿಮಗೆ ಸಾಧ್ಯವಾಗೋ ಒಂದು ಸಿಹಿ ತಿಂಡಿ ಮತ್ತು ಹಣ್ಣುಗಳನ್ನು ಇಟ್ಕೋಬಹುದು. ನಿಮಗೆ ಯಾವುದು ಸಾಧ್ಯನೋ ಅದು ನೈವೇದ್ಯಕ್ಕೆ ರೆಡಿ ಮಾಡಿ ಇಟ್ಕೋಬಹುದು. ಮೊದಲು ಏಕಾರತಿಯಿಂದ ದೀಪಗಳನ್ನು ಅಂಟಿಸ್ಕೊಂಡು ಗಂಧದ ಕಡ್ಡಿಯಿಂದ ಮೊದಲು ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಮಾಡಿ ನಂತರ ಲಕ್ಷ್ಮೀ ದೇವಿಗೆ ಅರ್ಚನೆಯನ್ನು ಮಾಡಬೇಕು. ಓಂ ಪದ್ಮಲಯಾಯ ನಮಃ, ಓಂ ಪದ್ಮಾಯೈ ನಮಃ, ಓಂ ಶುಚಿಯೈ ನಮಃ, ಓಂ ಸ್ವಧಾಯೈ ನಮಃ, ಓಂ ಸುಧಾಯೈ ನಮಃ, ಓಂ ಅನಘಾಯೈ ನಮಃ, ಓಂ ಹರಿವಲ್ಲಭಾಯೈ ನಮಃ, ಓಂ ಅಶೋಕಾಯೈ ನಮಃ, ಓಂ ಅಮೃತಕಾಯೈ ನಮಃ, ಓಂ ದೀಪ್ತ್ಯಾಯೈ ನಮಃ, ಓಂ ಲೋಕಶೋಕ ವಿನಾಶಿನ್ಯೈ ನಮಃ, ಓಂ ಧರ್ಮೈಲಯಾಯೈ ನಮಃ, ಓಂ ಕರುಣಾಯೈ ನಮಃ, ಓಂ ಧನ್ಯಾಯೈ ನಮಃ, ಓಂ ಹಿರಣ್ಮಯೈ ನಮಃ, ಓಂ ಲಕ್ಷ್ಮೀ ನಮಃ, ಓಂ ನಿತ್ಯಪುಷ್ಟಾಯ ನಮಃ, ಓಂ ವಿಭಾವರ್ಯೈ ನಮಃ, ಓಂ ಆದಿತ್ಯೈ ನಮಃ, ಓಂ ದೀಪ್ತ್ಯೈ ನಮಃ, ಓಂ ದೀಪಾಯೈ ನಮಃ, ಓಂ ವಸುಧಾಯೈ ನಮಃ, ಓಂ ವಸುಧಾರಿಣ್ಯೈ ನಮಃ, ಓಂ ಕಮಲಾಯೈ ನಮಃ, ಓಂ ಕಾಂತಾಯೈ ನಮಃ, ಓಂ ಕಾಮಾಕ್ಷೈ ನಮಃ, ಓಂ ಕಮಲಸಂಭವಾಯೈ ನಮಃ, ಓಂ ಅನುಗ್ರಹಪ್ರದಾಯೈ ನಮಃ, ಓಂ ಚತುರ್ಭಾಜಾಯೈ ನಮಃ, ಓಂ ಇಂದಿರಾಯೈ ನಮಃ, ಓಂ ಆಹ್ಲಾದಜನನ್ಯೈ ನಮಃ, ಓಂ ಪುಷ್ಠ್ಯೈ ನಮಃ, ಓಂ ಶಿವಾಯೈ ನಮಃ, ಓಂ ಶಿವಕರ್ಯೈ ನಮಃ. ಈ ರೀತಿ ಲಕ್ಷ್ಮಿಗೆ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳ್ತಾ ಈ ಒಂದು ವಸ್ತುಗಳಿಂದ ಅರ್ಚನೆಯನ್ನು ಮಾಡ್ತಾ ಬರಬೇಕು ಲಕ್ಷ್ಮೀ ದೇವಿ ಮುಂದೆ. ನಾನಿಲ್ಲಿ ತಾವರೆ ಬೀಜ, ಕಾಯಿನ್ಸು, ಮಲಾರ್ ಬಳೆಯಿಂದ ಅರ್ಚನೆ ಮಾಡಿದ್ದೀನಿ. ಜೊತೆಗೆ ಅಕ್ಷತೆಯಿಂದನೂ ಸಹ ಅರ್ಚನೆಯನ್ನು ಮಾಡ್ಕೊಂಡಿದ್ದೀನಿ. ಹೂಗಳನ್ನು ಮೊದಲೇ ಅಲಂಕಾರ ಮಾಡಿ ಇಟ್ಟಿರೋದ್ರಿಂದ ಇಲ್ಲಿ ಒಟ್ಟು 5 ವಸ್ತುಗಳನ್ನು ತಗೊಂಡು ದೇವಿಗೆ ಅರ್ಚನೆಯನ್ನು ಮಾಡಿದ್ದೀನಿ. ನಿಮಗೆ ಯಾವುದು ಸಾಧ್ಯನೋ ಆ ಒಂದು ವಸ್ತುಗಳನ್ನು ತಗೊಂಡು ಈ ರೀತಿ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿಯನ್ನು ಹೇಳ್ತಾ ಅರ್ಚನೆ ಮಾಡ್ಕೋಬಹುದು. ನಾನು ಈ ಒಂದು ತಾವರೆ ಬೀಜ, ಕಾಯಿನ್ಸು, ಬಳೆಗಳು, ಹೂಗಳನ್ನು ತೆಗೆದು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಪ್ರತಿ ತಿಂಗಳು ನಾನು ಅದನ್ನೇ ಬಳಸ್ತಾ ಬರ್ತೀನಿ. ಒಟ್ಟು ಇಲ್ಲಿ ನಾನು 5 ವಸ್ತುಗಳಿಂದ ಅರ್ಚನೆ ಮಾಡ್ಕೋತೀನಿ. ಈ ಸಲ ಅಕ್ಷತೆಯನ್ನು ತಗೊಂಡಿದ್ದೆ. ಕೆಲವೊಂದು ವಾರ ಕುಂಕುಮ ಅರ್ಚನೆಯನ್ನು ಸಹ ಮಾಡ್ತೀನಿ. ಯಾವುದಾದ್ರೂ ಈ ರೀತಿ 5 ವಸ್ತುಗಳು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಿಂದ ದೇವಿಗೆ ಒಂದು ಅರ್ಚನೆಯನ್ನು ಮಾಡ್ತಾ ಬರೋದ್ರಿಂದ ತುಂಬ ಒಳ್ಳೆಯದು. ಜೊತೆಗೆ ಲಕ್ಷ್ಮಿಗೆ ಇಷ್ಟವಾದ ಕೌಡೆಗಳು, ಗೋಮತಿ ಚಕ್ರ ಇವುಗಳನ್ನು ಸಹ ಪೂಜೆಗೆ ಇಟ್ಕೊಂಡಿದ್ದೀನಿ. ಯಾವುದಾದ್ರೂ 5 ದ್ರವ್ಯಗಳಿಂದ ನೀವು ಲಕ್ಷ್ಮೀ ದೇವಿಗೆ ಅರ್ಚನೆ ಮಾಡ್ತಾ ಬರೋದ್ರಿಂದ ತುಂಬ ಒಳ್ಳೆಯದು. ಅಥವಾ ಕೇವಲ ಒಂದು ಕುಂಕುಮಾರ್ಚನೆಯನ್ನು ಮಾಡಿದ್ರೂ ಸಾಕು, ಅಥವಾ ಒಂದು ಹೂಗಳಿಂದ ಅರ್ಚನೆ ಮಾಡಿದ್ರೂ ಸಾಕು, ಅಥವಾ ಬರೀ ಅಕ್ಷತೆಯಿಂದನೂ ಸಹ ಅರ್ಚನೆ ಮಾಡ್ಬೋದು. ಈ ರೀತಿ ಒಂದು ಪ್ರತಿ ಅಮಾವಾಸ್ಯೆ ದಿನ ಸಂಜೆ ವೇಳೆಗೆ ಲಕ್ಷ್ಮೀ ದೇವಿಗೆ ಒಂದು ಅರ್ಚನೆಯನ್ನು ಮಾಡ್ತಾ ಬರೋದ್ರಿಂದ ತುಂಬಾ ಒಳ್ಳೆ ಫಲಿತಾಂಶ ಸಿಗುತ್ತೆ. ಈ ರೀತಿ ಅರ್ಚನೆಯೆಲ್ಲ ಮಾಡಾದ್ಮೇಲೆ ಲಕ್ಷ್ಮಿಯ ಒಂದು ಅಷ್ಟಕವನ್ನು ಹೇಳ್ಕೋಬೇಕು, ನಮಸ್ತೆ ಸ್ತು ಮಹಾಮಾಯೆ. ಅದರ ಜೊತೆಗೆ ವಿಷ್ಣುವಿನ ಒಂದು ಅಷ್ಟೋತ್ತರ ಶತನಾಮಾವಳಿಯನ್ನು ಸಹ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಅದನ್ನು ಸಹ ನಾನಿಲ್ಲಿ ಹೇಳ್ಕೊಂಡೆ. ಲಕ್ಷ್ಮಿಯ ಒಂದು ಅಷ್ಟೋತ್ತರ ಮಂತ್ರಗಳನ್ನು ಹೇಳ್ಕೋಬೇಕಾದ್ರೆ ವಿಷ್ಣು ಮೂರ್ತಿಯ ಒಂದು ಅಷ್ಟೋತ್ತರ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಇಬ್ಬರು ಒಟ್ಟಿಗೆ ಯಾವಾಗಲೂ ನೆಲೆಸಿರೋದ್ರಿಂದ ಇಬ್ಬರ ಒಂದು ಅಷ್ಟೋತ್ತರವನ್ನು ಮಾಡೋದು ತುಂಬಾ ಒಳ್ಳೆಯದು.
ನಂತರ ಒಂದು ಗಂಧದ ಕಡ್ಡಿ ಕರ್ಪೂರ ಧೂಪದಿಂದ ಪೂಜೆಯನ್ನು ನೆರವೇರಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ತಪ್ಪದೆ ಒಂದು ಕೆಂಪಾರ್ತಿಯನ್ನು ದೇವರಿಗೆ ತೆಗಿಬೇಕು. ಒಂದು ತುಪ್ಪದ ದೀಪಗಳು ನೀಲಾಂಜನಗಳನ್ನು ರೆಡಿ ಮಾಡಿಕೊಂಡು ಅದರಲ್ಲೂ ಸಹ ನಾನು ಆರತಿಯನ್ನು ಮಾಡಿದೆ. ದೇವರಿಗೆ ಯಾವಾಗಲೂ ಕೆಂಪಾರ್ತಿಯನ್ನು ತೆಗೆದು ದೃಷ್ಟಿಯನ್ನು ತೆಗಿಬೇಕು ಪೂಜಾ ಕೊನೆಯಲ್ಲಿ. ನನಗೆ ಒಬ್ಬರು ಗುರುಗಳು ಈ ರೀತಿ ಒಂದು ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತ ಬೋಧನೆಯನ್ನು ಮಾಡಿದರು. ನಾನು ಅದೇ ರೀತಿ ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ. ಪ್ರತಿಯೊಬ್ಬರು ಅವರವರ ಮನೆಯಲ್ಲಿ ಬೇರೆ ಬೇರೆ ರೀತಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ತಾರೆ. ನಿಮ್ಮ ಮನೆಯಲ್ಲಿ ಹೇಗೆ ಒಂದು ಲಕ್ಷ್ಮೀ ಪೂಜೆಯನ್ನು ಅಮಾವಾಸ್ಯೆ ದಿನ ಮಾಡ್ತೀರಾ ಅಂತ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಪ್ರತಿ ತಿಂಗಳು ಅಮಾವಾಸ್ಯೆ ದಿನ ಈ ರೀತಿ ಒಂದು ಸಂಜೆ ವೇಳೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಮನೆಯಲ್ಲಿ ಒಂದು ಅಭಿವೃದ್ಧಿ ಅನ್ನೋದು ಕಂಡು ಬರುತ್ತೆ. ಆರ್ಥಿಕ ಸಮಸ್ಯೆ, ಆರ್ಥಿಕ ಬಿಕ್ಕಟ್ಟು ಅಥವಾ ಏನೇ ಒಂದು ಉದ್ಯೋಗದಲ್ಲಿ ಆರೋಗ್ಯದಲ್ಲಿ ತೊಂದರೆ ಇದ್ದಿದ್ದೆ ಆದರೆ ಪ್ರತಿ ತಿಂಗಳಿಗೊಮ್ಮೆ ಅಮಾವಾಸ್ಯೆ ದಿನ ಈ ಪೂಜೆಯನ್ನು ಮಾಡ್ತಾ ಬನ್ನಿ. ತುಂಬ ಬೇಗ ಒಳ್ಳೆ ಫಲಿತಾಂಶಗಳು, ನಿಮಗೆ ಒಂದು ಸುಧಾರಣೆ ಅನ್ನೋದು ಅಭಿವೃದ್ಧಿ ಅನ್ನೋದು ಕಂಡೇ ಕಾಣುತ್ತೆ. ಇಲ್ಲಿ ಅರ್ಚನೆಗೆ ಬಳಸಿರುವಂಥ ಸಾಮಗ್ರಿಗಳನ್ನು ಮರುದಿನ ಬೆಳಿಗ್ಗೆ ಪೂಜೆ ಆದಮೇಲೆ ಒಂದು ಬಾಕ್ಸಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೋತೀನಿ. ಮುಂದಿನ ಅಮಾವಾಸ್ಯ ದಿನ ಇದೇ ನಾನು ಪೂಜೆಗೆ ಬಳಸ್ತಾ ಬರ್ತೀನಿ. ಕುಂಕುಮ ಮತ್ತು ಅಕ್ಷತೆ ಮಾತ್ರ ಹೊಸದಾಗಿ ತಗೋತೀನಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.